ನೀವು ಪ್ರೀತಿ ಅಂತ ಏನ್ ಕರಿತೀರಲ್ಲ ಅದೊಂದು ಆಹ್ಲಾದಕರ ಅನುಭವ ಪ್ರೀತಿ ಸತ್ಯವಾಗಿದ್ರೆ ಅದು ಯಾವುದೇ ಉದ್ದೇಶ ಇಲ್ಲದೆ ಹುಟ್ಟುತ್ತೆ ನಿಮ್ಮ ಜೀವನದ ಪ್ರತಿ ಕ್ಷಣ ಅಂತ ಅನುಭವ ನಿಮಗಾಗಬೇಕು ಎಲ್ಲದರ ಮತ್ತು ಏನೂ ಅಲ್ಲದರ ಜೊತೆ ನೀವು ಯಾವಾಗ್ಲೂ ಪ್ರೀತಿಯಲ್ಲಿ ಬೀಳ್ಬೇಕು ಅದೆಲ್ಲ ಪ್ರೀತಿ ಬಗ್ಗೆ ನೀವ್ ಅಂದ್ಕೊಂಡಿರೋದ್ರ ಮೇಲಿದೆ ನಿಮಗೆ ಒಂದ್ ಹೆಣ್ಣು ಹಕ್ಕಿ ಇರುವೆ ಮರ ಎಲ್ಲಾದ್ರ ಮೇಲೂ ಪ್ರೀತಿ ಬಂದ್ರೆ ಆಗ ಅದು ಪ್ರಚೋದನೆ ಇಲ್ಲದ ಪ್ರೀತಿ ಆಗುತ್ತೆ ಸುಮ್ಮನೆ ಪ್ರೀತಿಸ್ತೀರ ಯಾವಾಗ್ಲೂ ನಿಮ್ಮ ಪ್ರೀತಿ ಕೇವಲ ಹೆಣ್ಣಿನ ಮೇಲೆ ಇದ್ರೆ ಅದು ಹಾರ್ಮೋನಿನ ಪ್ರಚೋದನೆ ಅಷ್ಟೆ ಇದನ್ನ ಅರ್ಥ ಮಾಡ್ಕೋಬೇಕು ಯಾವುದೋ ಪ್ರಚೋದನೆಯ ನೀವು ಪ್ರೀತಿ ಅಂತ ಕರಿತಿದ್ದೀರಾ ಇರ್ಲಿ ಅಲ್ಲಿ ಪ್ರೀತಿನೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಇದೆ ಆದರೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಏನಾಯ್ತು ಅಥವಾ ಆಗ್ಲಿಲ್ಲ ಅನ್ನೋದರ ಮೇಲೆ ನಿರ್ಧರಿಸಕ್ಕಾಗಲ್ಲ ನಿಮಗಿದು ಯಾವ ಅನುಭವ ಕೊಡ್ತು ಅನ್ನೋದಷ್ಟೇ ಪ್ರೀತಿಸಿ ಮದುವೆ ಆದ್ರೆ ನಿಮ್ಗದು ಪ್ರೀತಿ ಅಲ್ಲ ಅನ್ನಿಸ್ತು ಅಥವಾ ಮದುವೆ ಆಗಕ್ ಇದ್ದಾಗ ನಿಮಗದು ನಿಜವಾದ ಪ್ರೀತಿಯಾಗಿತ್ತು ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸಿತ್ತು ನೀವು ಅದನ್ನ ಹೇಗ್ ನಿಭಾಯಿಸ್ತೀರಾ ಅನ್ನೋದ್ರ ಮೇಲಿದೆ ಮೂಲಭೂತವಾಗಿ ಪ್ರೀತಿ ಅಂದ್ರೆ ನಿಮ್ಮ ದೇಹ ಬಹಳ ಹಿತವಾಗಿದ್ರೆ ಇದನ್ನ ಆರೋಗ್ಯ ಮತ್ತು ಸುಖ ಅಂತೀವಿ ನಿಮ್ಮ ಮನಸ್ಸು ಹಿತವಾಗಿದ್ರೆ ನಾವದನ್ನ ಶಾಂತಿ ಮತ್ತು ಸಂತೋಷ ಅಂತೀವಿ ನಿಮ್ಮ ಭಾವನೆಗಳು ಹಿತವಾಗಿದ್ರೆ ಅದನ್ನ ಪ್ರೀತಿ ಮತ್ತು ಕರುಣೆ ಅಂತೀವಿ ನಿಮ್ಮ ಜೀವಶಕ್ತಿ ಹಿತವಾಗಿದ್ರೆ ಅದನ್ನ ಆನಂದ ಭಾವಪರವಶತೆ ಅಂತೀವಿ ನೀವು ಪ್ರೀತಿ ಅನ್ನೋದು ಒಂದು ಆಹ್ಲಾದಕರ ಅನುಭವ ಯಾರೋ ಅದನ್ನು ನಿಮ್ಮಲ್ಲಿ ಉಂಟು ಮಾಡಿದ್ರು ಅಂತ ನಿಮಗೆ ಅನ್ಸಿದೆ ಅವರು ನಿಮ್ಮನ್ನು ಪ್ರಚೋದಿಸಿದ್ರು ಅಷ್ಟೇ ಆದರೆ ಮೂಲಭೂತವಾಗಿ ನಿಮ್ಮ ಭಾವನೆಗಳು ಹಿತವಾಗಿದ್ರಿಂದ ಅವು ಪ್ರೀತಿಯಾಗಿ ಬದ್ಲಾಯ್ತು ಪ್ರೀತಿ ನಿಜವಾಗಿದ್ರೆ ಅದು ಯಾವುದೇ ಉದ್ದೇಶ ಇಲ್ಲದೆ ಹುಟ್ಟುತ್ತೆ ನಿಮ್ಮಲ್ಲಿ ಪ್ರಾಮಾಣಿಕ ಪ್ರೀತಿ ಇದೆ ಅಂದ್ರೆ ನಿಮ್ಮ ಭಾವನೆಗಳನ್ನ ಹಿತವಾಗಿಟ್ಕೊಂಡಿದ್ದೀರಾ ಅಂತ ಅರ್ಥ ಅಲ್ಲಿರೋದು ಗಂಡೋ ಹೆಣ್ಣೋ ಇರುವೇನೋ ಮರನೋ ಆನೇನೋ ಮುಖ್ಯವಾಗಲ್ಲ ನೀವು ನಿಮ್ಮ ಭಾವನೆಗಳನ್ನ ಹಿತವಾಗಿಟ್ಕೊಂಡಿದ್ದೀರಾ ಅಷ್ಟೇ ನಿಮ್ಮ ಸಂಪರ್ಕಕ್ಕೆ ಬರೋ ಎಲ್ಲದರ ಬಗ್ಗೆನೂ ಹಿತವಾದ ಭಾವನೆ ನಿಮ್ಮಲ್ಲಿರುತ್ತೆ ಅದೇ ಪ್ರೀತಿ ಆದರೆ ನೀವೀಗ ಸತತವಾಗಿ ಒಂದು ಎರಡು ಮೂರು ನಾಲ್ಕು ಎಲ್ಲ ಹೆಂಗಸರು ಇದು ಹಾರ್ಮೋನುಗಳ ಪ್ರಚೋದನೆ ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ನೀವು ಇದರ ಮಿತಿನ ಅರ್ಥ ಮಾಡ್ಕೋಬೇಕು ಅಕಸ್ಮಾತ್ ಇದು ಮದುವೆ ರೂಪದಲ್ಲಿ ಶಾಶ್ವತ ಬಾಂಧವ್ಯವಾದ್ರೆ ಆಗ ನೀವು ಇದನ್ನ ಜಯ ಅಂದ್ಕೋತೀರಾ ಇಲ್ಲ ಅಂದ್ರೆ ಸೋಲು ಅಂದ್ಕೋತೀರ ಆ ರೀತಿ ಆಗ್ಬೇಕಾಗಿಲ್ಲ ನೀವು ಮೂವತ್ತು ಕೋಟಿ ಹೆಂಗಸರನ್ನ ಪ್ರೀತಿಸಿದ್ರೆ ನನಗೆ ಸಂತೋಷವಾಗುತ್ತೆ ಹಾಗೆ ಉಳಿದ ಮೂವತ್ತು ಕೋಟಿ ಗಂಡಸರನ್ನ ಮರಿಬೇಡಿ ನೀವು ಮೂವತ್ತು ಕೋಟಿ ಹೆಂಗಸರನ್ನ ಪ್ರೀತಿಸಿದ್ರೆ ಅದು ಹಾರ್ಮೋನಿಗೆ ಸಂಬಂಧಿಸಿಲ್ಲ ಅದು ಕೇವಲ ಪ್ರೀತಿ ನಾನು ಪ್ರಪಂಚದ ಎಲ್ಲಾ ಹೆಂಗಸರನ್ನು ಪ್ರೀತಿಸ್ತೀನಿ ಗಂಡಸರನ್ನು ಕೂಡ ಇರುವೆಗಳನ್ನು ನಾನ್ ನಡೆದಾಡೋ ಈ ಮಣ್ಣು ಇಲ್ಲಿರೋ ಮರನು ನಿಮ್ಮ ಸಂಪರ್ಕಕ್ಕೆ ಬರೋ ಎಲ್ಲದರ ಬಗ್ಗೆ ಹಿತವಾದ ಭಾವನೆ ಇಟ್ಕೊಳ್ಳಿ ಅದೇ ಪ್ರೀತಿ ಪ್ರೀತಿ ಅನ್ನೋದು ಬೇರೆಯವರ ಬಗ್ಗೆ ಅಲ್ಲ ಅದು ನಿಮ್ಮೊಳಗಿನ ನಿಜವಾದ ಆಹ್ಲಾದತೆ ಇದು ಸರಿಯಾ ತಪ್ಪಾ ಅನ್ನೋದಲ್ಲ ಇದು ಬುದ್ಧಿವಂತಿಕೆಯಿಂದ ಇರೋದು ಪ್ರಪಂಚದಲ್ಲಿ ಅಪ್ರಿಯವಾದದ್ದು ಸಾಕಷ್ಟಿದೆ ನೀವೆಷ್ಟೇ ಜಾಗರೂಕತೆಯಿಂದಿದ್ರೂ ಏನೋ ತೊಡಕು ಬಂದೇ ಬರುತ್ತೆ ಹೀಗಿದ್ದಾಗ ಅಹಿತಕರವಾದನ್ನ ನಿಮಗೆ ನೀವೇ ಉತ್ಪತ್ತಿ ಮಾಡ್ಕೋಬೇಡಿ ನಿಮ್ಮ ಜೀವನದಲ್ಲಿ ಬರೀ ಮೂರು ಸಲ ನೀವು ಪ್ರೀತಿಸಿದ್ರೆ ನೀವು ದುರದೃಷ್ಟವಂತರು ಯಾಕಂದ್ರೆ ಮಿಕ್ಕ ಸಮಯದಲ್ಲಿ ನೀವು ಆಹ್ಲಾದತೆಯನ್ನು ಕಳ್ಕೊಂಡ್ರಿ ನಿಮ್ಮ ಜೀವನದ ಪ್ರತಿ ಕ್ಷಣ ಆಹ್ಲಾದತೆ ನಿಮಗಾಗಬೇಕು ಎಲ್ಲದರ ಮತ್ತು ಏನೂ ಅಲ್ಲದರ ಜೊತೆ ನೀವು ಯಾವಾಗ್ಲೂ ಪ್ರೀತಿಯಲ್ಲಿ ಬೀಳ್ಬೇಕು ಹೆಂಗಸರನ್ನು ಸೇರಿಸಿ ಅದರಲ್ಲಿ ತಪ್ಪೇನಿದೆ ಮೂವತ್ತು ಕೋಟಿ ಹೆಂಗಸರ ಜೊತೆ ಬಾಂಧವ್ಯ ಬೆಳೆಸೋಕೆ ನಿಮ್ಮ ಕೈಲಿ ಆಗದೆ ಇದ್ದಾಗ ಒಬ್ಬರನ್ನ ಆರಿಸ್ತೀರಾ ಅದು ಅನುಕೂಲ ಅಕಸ್ಮಾತ್ ನೀವು ಐದು ಜನರನ್ನ ಮದುವೆ ಆದರೆ ನಿಮಗೆ ಬಹಳ ಅನನುಕೂಲ ಹೌದಲ್ವಾ ಎಸ್ ಅನುಕೂಲ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಯಾಕೆ ಯಾರದೋ ಜೊತೆ ಬಾಂಧವ್ಯ ಬೆಳೆಸ್ತೀರಾ ಅಂದರೆ ನಿಮ್ಮ ಇಡೀ ಬದುಕಲ್ಲಿ ಕೊನೆ ಪಕ್ಷ ಒಬ್ಬರ ಜೊತೆಗಾದ್ರೂ ನಿರ್ಬಂಧನೆಗಳಿರಬಾರ್ದು ಅಂತ ನೀವು ಹೊಸಬ್ರನ್ನ ಭೇಟಿಯಾದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಜಗಳ ಮತ್ತು ಆಟ ನಡೀದಿರುತ್ತೆ ಜಗಳಾಟಗಳು ಇರುತ್ತವೆ ಹೊಸಬ್ರ ಜೊತೆ ಒಬ್ಬ ವ್ಯಕ್ತಿ ಜೊತೆ ನೀವು ಆರಾಮಾಗಿ ಇರಬೇಕಿರುತ್ತೆ ನಾಟಕದ ಅವಶ್ಯಕತೆ ಇಲ್ಲದೆ ಕೊನೆ ಪಕ್ಷ ಒಬ್ರ ಜೊತೆ ನೀವು ರಿಲ್ಯಾಕ್ಸ್ ಆಗಿ ಇರಬೇಕು ಅದೇ ಉದ್ದೇಶ ಕೊನೆ ಪಕ್ಷ ಒಬ್ಬರಾದರೂ ಯಾಕೆ ಬೇಕಂದ್ರೆ ನೀವಿನ್ನು ನಿಮ್ಮಷ್ಟಕ್ಕೆ ನೀವೇ ಆರಾಮವಾಗಿ ಇರುವಂತ ಅಂತ ತಲುಪಿರಲ್ಲ ಈ ಜೀವದ ಜೊತೆ ನಿಮ್ಮ ಸುತ್ತಲಿರೋ ಕೋಟ್ಯಾಂತರ ಜೀವ ಸೃಷ್ಟಿಯ ಜೊತೆ ಆರಾಮಾಗಿ ಬದುಕಕ್ಕೆ ನೀವು ಅಸಮರ್ಥರಾಗಿದ್ರೆ ಕೊನೆ ಪಕ್ಷ ಒಬ್ಬ ಕೊನೆ ಪಕ್ಷ ಜೊತೆ ಜೊತೆಯಲ್ಲಾದರೂ ಅದನ್ನು ಅನುಭವಿಸಲಿ ಅನ್ನೋ ಕಾರಣಕ್ಕೆ ಬಾಂಧವ್ಯ ಬೆಸೆಯೋದು ಯಾರು ಇದನ್ನು ಮೀರಿರ್ತಾರೋ ಅವರು ಒಬ್ಬರ ಜೊತೆ ಬಾಂಧವ್ಯಕ್ಕೆ ಒತ್ತು ಕೊಡಲ್ಲ ಯಾಕಂದ್ರೆ ಅವರು ಯಾವುದ್ರ ಜೊತೆ ಬೇಕಾದ್ರೂ ಆರಾಮವಾಗಿರಬಲ್ರು ಸೃಷ್ಟಿಲಿರೋ ಎಲ್ಲದ್ರ ಜೊತೆಗೂ ಆರಾಮವಾಗಿರ್ತಾರೆ ಹೀಗಿದ್ದಾಗ ಸ್ವಲ್ಪ ಆರಾಮವಾಗಿರೋ ಅವಕಾಶ ಇರೋ ಒಬ್ಬರ ಜೊತೆ ಬಾಂಧವ್ಯ ಬೆಳೆಸೋ ಅವಶ್ಯಕತೆ ಅವರಿಗಿರಲ್ಲ ಮಿಕ್ಕಂತೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕೆ ಹೋರಾಡ್ತಿರ್ತೀರಾ ನಿಮ್ಮ ಹೋರಾಟದ ಕಲೆಯ ಪಕ್ಕಕ್ಕಿಡೋ ಒಂದೇ ಒಂದ್ ಜಾಗ ಅದು ಯಾಕಂದ್ರೆ ನೀವು ಹೋರಾಟದ ಕಲೆಯ ಪಕ್ಕಕ್ಕಿಟ್ಟಾಗ ಮಾತ್ರ ಸುಂದರವಾದದ್ದು ಅನುಭವಕ್ಕೆ ಬರುತ್ತೆ ನಿಮ್ಮನ್ನ ಕಾಪಾಡಿಕೊಳ್ಳೋ ಅವಶ್ಯಕತೆ ಇಲ್ಲವಾಗುತ್ತೆ ಒಂದು ಕುಟುಂಬ ದೊಡ್ಡ ಸಮುದಾಯ ದೇಶ ಇತ್ಯಾದಿಗಳನ್ನು ಕಟ್ಟೋದು ಯಾಕಂದ್ರೆ ನೀವು ನಿಮ್ಮ ರಕ್ಷಣೆ ಹೊರೆಯನ್ನ ಪಕ್ಕಕ್ಕಿಡೋ ತರ ಮಾಡೋದು ಮತ್ತು ನಿರಾಳತೆಯನ್ನು ತರೋದು ಅದಿದ್ದಾಗ ಮಾತ್ರ ಬೇರೆ ಸಾಧ್ಯತೆಗಳು ತೆರೆದುಕೊಳ್ಳೋದು ಇಲ್ಲಾಂದ್ರೆ ನೀವು ಪ್ರಾಣಿಗಳ ರೀತಿ ಸದಾ ಬದುಕಕ್ಕೆ ಶ್ರಮಿಸಬೇಕಾಗುತ್ತೆ ನಿಮ್ಮ ಸ್ವಯಂ ರಕ್ಷಣೆಯ ಸ್ವಭಾವನ ಮೀರಿ ಪ್ರೀತಿ ಒಂದು ಸಾಧ್ಯತೆ ಅಲ್ಲಿ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳೋ ಬದಲು ನಿಮ್ಮನ್ನು ಅರ್ಪಿಸ್ಕೊಳ್ತೀರಾ ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಅದಕ್ಕೆ ನಿಮಗೆ ವ್ಯಕ್ತಿನೇ ಆಗಿರಬೇಕು ಅಂತಿಲ್ಲ ಪ್ರತಿ ಜೀವದ ಜೊತೆನೂ ಹಾಗೆ ಇರ್ಬೋದು ಹಾಗೆ ಸುಮ್ಮನೆ